ನಮಸ್ಕಾರ ವೀಕ್ಷಕರೇ ಕನ್ನಡ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ ನಮ್ಮ ಕನ್ನಡ ಲೈಫ್ ಚಾನೆಲ್ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಚೂಡಾಮಣಿ ರಾಹುಗ್ರಸ್ತ ಸೂರ್ಯಗ್ರಹಣ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೆ ಅಂತ ನಿಮಗೆ ಗೊತ್ತಿದೆ ಈ ಒಂದು ಗ್ರಹಣದ ಬಗ್ಗೆ ನಾವಾಗ್ಲೇ ವಿಡಿಯೋ ಮಾಡಿದ್ದೇವೆ ಈ ಒಂದು ಗ್ರಹಣದ ಸಮಯದಲ್ಲಿ ನಾವು ಯಾವ ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅಂದ್ರೆ ದೋಷ ಇರುವಂತಹ ರಾಶಿಯವರು ಯಾವ್ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಈ ದಿನದ ವಿಡಿಯೋ ಆಗಿದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗ್ರಹಣ ಸ್ಪರ್ಶ ಆದಾಗ ಸ್ವಚ್ಛವಾಗಿ ತಲೆಸ್ಥಾನ ಮಾಡ್ಕೊಳ್ಳಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆಯ ಹಾಲ್ ಇರುತ್ತಲ್ಲ ಹಾಲಲ್ಲಿ ಒಂದು ತಟ್ಟೆ ಇಟ್ಕೊಂಡ್ಬಿಟ್ಟು ದಿನಾನೇ ನಿಮ್ಮ ಗ್ರಹಣ ಇರುತ್ತೆ ಅಂದಾಗ ಹಿಂದಿನ ದಿನಾನೇ ಹೋಗ್ಬಿಟ್ಟು ಬಿಳಿ ಎಕ್ಕದ ಎರಡು ಹೂಗಳನ್ನು ತೆಗೆದು ತೆಗೆದಿಟ್ಕೊಂಡ್ಬಿಟ್ಟಿರಿ ಆ ಬಿಳಿ ಎಕ್ಕದ ಹೂಗಳನ್ನು ಇಟ್ಬಿಟ್ಟು ಆ ಇಟ್ಬಿಟ್ಟು ಒಂದ್ ಐದ ಐದರಿಂದ ಒಂದ್ ಆರ್ ಚಮಚ ತುಪ್ಪ ತಗೊಳ್ಳಿ ಆ ತುಪ್ಪನ ಒಂದೊಂದೇ ಒಂದೊಂದೇ ಹನಿನ ಬಿಡ್ತಾ ಓಂ ನಮೋ ಸೂರ್ಯಾಯ ನಮಃ ಓಂ ನಮೋ ಸೂರ್ಯಾಯ ನಮಃ ಓಂ ನಮೋ ಸೂರ್ಯಾಯ ನಮ ಅಂತ ಒಂದ್ ಸಾರಿ ಸ್ವಲ್ಪ 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 ಈ ಒಂದು ಹೂವಿನ ಮೇಲೆ ಬಿಡ್ತಾ ಹೋಗ್ಬೇಕು ನಂತರ ಏನು ಮಾಡಬೇಕು ಆ ಒಂದು ಹೂವನ್ನ ತಗೊಂಡು ನಿಮ್ಮ ದೇವರ ಮನೆ ಕೆಳಗಡೆ ಎಲ್ಲಾದ್ರೂ ಇಟ್ಬಿಡಿ ದೇವರ ಮನೆ ಹತ್ರ ಎಲ್ಲಾದ್ರೂ ಇಟ್ಬಿಡಿ ನಂತರ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಗ್ರಹಣ ಮೇಲೆ ಸ್ವಚ್ಛವಾಗಿ ಮನೇನ ಗುಡಿಸ್ಬೇಕು ಆಮೇಲೆ ಒರೆಸ್ಬೇಕು ಅಂತ ನೀರಲ್ಲಿ ಅರಿಶಿನ ಸ್ವಲ್ಪ ಪಚ್ಚಕರ್ಪುರ ಸ್ವಲ್ಪ ಉಪ್ಪನ್ನ ಬೆರೆಸ್ಬಿಟ್ಟು ಸ್ವಚ್ಛವಾಗಿ ಮನೇನ ಒರೆಸ್ಬೇಕು ಯಾಕಂದ್ರೆ ಇದು ಇಡೀ ಬ್ರಹ್ಮಾಂಡಕ್ಕೆ ಒಂದು ನಕಾರಾತ್ಮಕ ಶಕ್ತಿ ಆವರಿಸಿರುತ್ತೆ ಆ ಸಮಯದಲ್ಲಿ ಹಾಗಾಗಿ ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಆಗಬಾರ್ದು ಅಂತ ಹೇಳಿ ಸ್ವಚ್ಛವಾಗಿ ವರ್ಸ್ಬಿಡ್ಬೇಕು ವರ್ಸಾದ ನಂತರ ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಹಳೇದು ಕುಂಬಳುಕಾಯಿ ಮತ್ತೆ ತೆಂಗಿನಕಾಯಿ ಏನಾದರೂ ದೇವ್ರದ್ದು ಹೆಸರಲ್ಲಿ ಕಟ್ಟಿದ್ರೆ ಮನೆ ಮುಂಬಾಗ್ಲ ಹತ್ರ ಅದನ್ನು ಕೂಡ ತೆಗೆದು ಬಿಡಬೇಕು ಈ ಗ್ರಹಣ ಕಾಲದಲ್ಲಿ ಅವನ್ನೆಲ್ಲ ಇಟ್ಕೋಬಾರ್ದು ಮತ್ತೆ ನೀವು ಹೊಸದನ್ನು ಕಟ್ಟಬೇಕು ಕಟ್ಬೇಕು ಆ ಸಮಯದಲ್ಲಿ ತೆಗೆದುಬಿಟ್ಟು ಯಾರು ತುಳಿದೇ ಇರೋಂತಹ ಸ್ಥಳಕ್ಕೆ ಹಾಕಿ ಇಲ್ಲಾಂದರೆ ಹರಿಯೋ ನೀರಲ್ಲಿ ಇದನ್ನ ಬಿಟ್ಬಿಡಿ ಆ ಒಂದು ಬಿಳಿ ಎಕ್ಕದ ಹೂವಿಗೆ ನಾವು ತುಪ್ಪವನ್ನು ಅರ್ಪಿಸಿರ್ತೀವಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ತೆಂಗಿನ ಮರಕ್ಕೆ ತೆಂಗಿನ ಮರಕ್ಕೆ ಹಾಕದ ನಂತರ ನೀವು ಗ್ರಹಣ ಎಲ್ಲ ಬಿಟ್ಟಾದ್ಮೇಲೆ ಸ್ವಚ್ಛವಾಗಿ ಸ್ನಾನನೆಲ್ಲ ಮಾಡ್ಬಿಟ್ಟು ನೀವು ನಿಮ್ಮ ಮನೆ ದೇವರ ಒಂದು ಪೂಜೆಯನ್ನು ಮಾಡಿ ಮನೇಲಿ ನೀವು ಪೂಜೆ ಮಾಡೇ ಮಾಡ್ತೀರಾ ಮನೆ ದೇವರ ಒಂದು ಫೋಟೋ ಏನಾದ್ರೂ ಇತ್ತು ಅಕಸ್ಮಾತ್ ನಿಮ್ಮ ಮನೆ ದೇವರು ನಿಮ್ಮ ಊರಲ್ಲೇ ಇದ್ರು ಅಥವಾ ಯಾಕಾದ್ರೂ ಈಶ್ವರ ದೇವರಿಗೆ ಸಂಬಂಧಪಟ್ಟಂತಹ ದೇವರುಗಳಿದ್ರೆ ಈಶ್ವರ ದೇವಸ್ಥಾನ ವಿಷ್ಣು ಆಲಯಗಳು ಎಲ್ಲಾ ಇರುತ್ತೆ ನಮ್ಮ ಊರುಗಳಲ್ಲೆಲ್ಲ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಕೆಂಪು ಅಕ್ಷತೆನ ಆ ದೇವಸ್ಥಾನದ ಹೊಸಲ ಏನಿರುತ್ತೆ ಹೊಸನಲ್ಲಿ ಆ ಕಡೆ ಈ ಕಡೆ ಇಡಬೇಕು ಈ ನೀವು ದೇವಸ್ಥಾನಕ್ಕೆ ಹೋಗೋಕ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲೇ ಆ ಕಡೆ ಈ ಕಡೆ ಇಟ್ಬಿಟ್ಟು ನೀವು ಪೂಜೆ ಮಾಡಿ ಒಳ್ಳೇದಾಗುತ್ತೆ ಇದರಿಂದ ಕುಜನ ಒಂದು ಅನುಗ್ರಹ ದೊರೆತು ಅಂದ್ರೆ ಮಂಗಳನ ಅನುಗ್ರಹ ದೊರೆತು ಎಲ್ಲಾ ಒಂದು ದೋಷಗಳು ಪರಿಹಾರ ಆಗುತ್ತೆ ಅದರ ಜೊತೆಗೆ ಒಂದು ಆ ಐದೈದು ಐದೈದು ಗರಿಕೆಗಳನ್ನು ತಗೊಳ್ಳಿ ಐದು ಗರಿಕೆ ಏನಪ್ಪಾ ಅಂದ್ರೆ ಅದು ರಾಹುವಿನ ಸಂಕೇತವಾಗಿದೆ ಈ ಗರಿಕೆ ಏನು ಮಾಡಬೇಕು ಈ ಅಕ್ಷತೆ ಜೊತೆಗೆ ಅಲ್ಲ ಇಲ್ಲೈದು ಇಲ್ಲ ಇಡಬೇಕು ಇದನ್ನು ಕೂಡ ರಾಹುವಿನ ಸಂಕೇತ ಆಗಿದೆ ಬಹಳ ಬಹಳ ಒಳ್ಳೆಯ ಉತ್ತಮ ಫಲಿತಾಂಶ ನೀವು ಕಾಣ್ತೀರಾ ಅಂದ್ರೆ ಗ್ರಹಣದ ಏನಾದರೂ ನೆಗೆಟಿವ್ ಎಫೆಕ್ಟ್ ಏನಾದರೂ ಇದ್ರೆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿ ನಿಮ್ಮ ಜೀವನ ಒಳ್ಳೆ ರೀತಿಯಲ್ಲಿ ಸುಧಾರಣೆ ಕಡೆಗೆ ಹೋಗುತ್ತೆ ಪಂಡಿತ್ ಶೇಷ್ಗಿರಿ ಭಟ್ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ ನಂಬಿದವರ ಪಾಲಿನ ಕಾಮಧೇನು ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ನೌಕರಿಯಲ್ಲಿ ಪ್ರಮೋಷನ್ ಸ್ತ್ರೀ ಪುರುಷ ವಶೀಕರಣ ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ ಮಾಟ ಮಂತ್ರದ ಸಮಸ್ಯೆಯಿಂದ ಮುಕ್ತಿ ಹಣಕಾಸಿನ ತೊಂದರೆ ಸಾಲಬಾಧೆ ಶತ್ರು ಸತಿಪತಿ ಕಲಹ ಪ್ರೇಮದಲ್ಲಿ ನಂಬಿ ಮೋಸ ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂದು ಎಂಟು ಸೊನ್ನೆ ಆರು ಐದು ಎರಡು ಇನ್ನು ಈ ರೀತಿಯಾದಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಅನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ